नमस्कार विशेष कार्यक्रम के स्वागत नानु नविता जैन देवभूमिगे वरुणाघात 2013 मादरी जलप्रलय नायनादेवी सन्निधि जलावृत केदारनाथनिगू जल संकष्ट प्रवाहदल्लि सिलुकिद कन्नडिगरु 2000 जनरिगू कादिद्य कंटक इदे होत्तिन विशेष मुळुगुत्तिदे देवभूमि ದೇವಭೂಮಿಗೆ ವರುಣಾಘಾತ 2013 ಮಾದರಿ ಜಲಪ್ರಳಯ ನಯನಾದೇವಿ ಸನ್ನಿಧಿ ಜಲಾವೃತ ಕೇದಾರನಾಥನಿಗೂ ಜಲಸಂಕಷ್ಟ ಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರು 2000 ಜನರಿಗೂ ಕಾದಿದ್ಯ ಕಂಟಕ ಹೊರಗರೆದು ಹರಿಯುತ್ತಿರುವ ನದಿಗಳು ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋಗುತ್ತಿರುವ ಮನೆ ಮಠಗಳು ನೋಡ ನೋಡುತ್ತಾ ಕುಸಿದು ಬೀಳುತ್ತಿರುವ ಸೇತುವೆಗಳು ಜೋತಾಡುತ್ತಿರುವ ರೈಲ್ವೆ ಹಳಿಗಳು ಮತ್ತು ಪ್ರವಾಹದ ನೀರಲ್ಲಿ ಸಂಪೂರ್ಣ ಮುಳುಗಿರೋ ಬೈಕು ಕಾರುಗಳು ಈ ದೃಶ್ಯಗಳು ಹೀಗಾಗಿ ದೇವಭೂಮಿ ಅಕ್ಷರಶಃ ತತ್ತರಿಸಿ ಹೋಗಿದೆ 2013 ರಲ್ಲಿ ಸಂಭವಿಸಿದ ಆ ಮಹಾಪ್ರವಾಹದ ಭೀತಿ ಮರುಕಳಿಸುವಂತೆ ಮಾಡುತ್ತಾ ಇದೆ ಉತ್ತರಾಖಂಡದ ನಯನಾದೇವಿ ಸನ್ನಿಧಿ ಜಲಾವೃತವಾಗಿದ್ದು ಕೇದಾರನಾಥನಿಗೂ ಜಲಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ ಜೊತೆಗೆ ಕಂಡಕಂಡಲ್ಲಿ ಭೂಕುಸಿತಗಳು ಸಂಭವಿಸುತ್ತಿದ್ದು ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗದ ಸ್ಥಿತಿ ನಿರ್ಮಾಣವಾಗಿದೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಚಾರ್ಧಾಮ್ ಯಾತ್ರೆ ರಾಜ್ಯದ 60 ಕನ್ನಡಿಗರು ಹೋಗಿದ್ದಾರೆ ಹೀಗಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಷ್ಟಕ್ಕೂ ದೇವಭೂಮಿ ಉತ್ತರಾಖಂಡದಲ್ಲಿ ಏನಾಗ್ತಿದೆ ಕಳೆದ 3 ದಿನಗಳಿಂದ ಅಲ್ಲಿ ಅದ್ಯಾವ ಪರಿ ಮಳೆ ಆಗ್ತಾ ಇದೆ ಅದೆಲ್ಲೆಲ್ಲಿ ಭೂಕುಸಿತವಾಗ್ತಾ ಇದೆ ಅದೆಷ್ಟು ಮಂದಿ ಅಪಾಯದಲ್ಲಿ ಸಿಲುಕಿದ್ದಾರೆ ಗೊತ್ತಾ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಸೀನ್ ನಂಬರ್ 1 ನದಿಯಂತಾದ ರಸ್ತೆಗಳು ಮುಳುಗಿದ ಕಾರುಗಳು ಇಲ್ಲಿ ನೋಡಿ ರಸ್ತೆಗಳು ತುಂಬಾ ಅದೇಗೆ ಮಳೆ ನೀರು ಹರಿತಾ ಇದೆ ಅನ್ನೋದನ್ನ ಉತ್ತರಾಖಂಡದ ನೈನಿತಾಲ್ನಲ್ಲಿ ಮೇಘಸ್ಫೋಟವಾಗಿ ಸುರಿದ ಭಾರಿ ಮಳೆಗೆ ಬರೊಬ್ಬರಿ 600 ಮಿಲಿಮೀಟರ್ ಮಳೆಯಾಗಿದೆ ಇದರಿಂದ ಇಡೀ ನೈನಿತಾಲ್ ಪಟ್ಟಣದ ರಸ್ತೆಗಳೆಲ್ಲ ಜಲಮಯವಾಗಿ ಹೋಗಿದ್ವು ಇಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ಇವು ರಸ್ತೆಗಳು ನದಿಗಳು ಅನ್ನೋ ಅನುಮಾನ ಬರುವಂತೆ ಮಾಡಿತ್ತು ಇಲ್ಲಿನ ಕೆರೆಕಟ್ಟೆಗಳು ತುಂಬಿ ತುಳುಕಿ ಇಡೀ ಪಟ್ಟಣದಲ್ಲಿ ಜಲಪ್ರಳಯ ಏರ್ಪಡುವಂತೆ ಮಾಡಿತ್ತು ಹಲವು ಅಂಗಡಿ ಮುಂಗಟ್ಟುಗಳು ಕಚೇರಿಗಳು ನೀರಲ್ಲಿ ಮುಳುಗಿದ್ವು ಕಾರು ಬೈಕುಗಳೆಲ್ಲ ಆಟಿಕೆ ವಸ್ತುಗಳಂತೆ ತೇಲಾಡ್ತಾ ಇತ್ತು ಸೀನ್ ನಂಬರ್ 2 ಕೊಚ್ಚಿ ಹೋದ ಕಾರು ಬಂಡೆಕಲ್ಲುಗಳ ಮಧ್ಯೆ ಸಿಲುಕಿತ್ತು ಇಲ್ಲಿ ನೋಡಿ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಕಳೆದ ಸೋಮವಾರ ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರೊಂದು ಭಾರಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿತ್ತು
ಹೀಗಾಗಿ ಕಾರಿನಲ್ಲಿದ್ದ ಪ್ರಯಾಣಿಕರು ಪ್ರಾಣದ ಮೇಲಿನ ಆಸೆಯನ್ನೇ ಬಿಟ್ಟಿದ್ದರು. ಭೂಕುಸಿತದಿಂದ ಕೊರೆದು ಹೋಗಿದ್ದ ಜಾಗದಲ್ಲಿನ ಬಂಡೆಗಳ ನಡುವೆ ಈ ಕಾರು ಸಿಲುಕಿಕೊಂಡಿತ್ತು. ಈ ವೇಳೆ ಸಮಯ ಪ್ರಜ್ಞೆ ಮೆರೆದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಿಬ್ಬಂದಿ ಬಂಡೆಗಲ್ಲುಗಳ ಮಧ್ಯೆ ಸಿಲುಕಿದ್ದ ಕಾರನ್ನು ಸುರಕ್ಷಿತವಾಗಿ ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೋರ್ಗರೆದು ಹರಿಯುತ್ತಿದ್ದ ನೀರಿನಿಂದ ಕಾರನ್ನು ಜೆಸಿಬಿಯಲ್ಲಿ ಮೇಲೆತ್ತಿ ಪ್ರಯಾಣಿಕರನ್ನು ಕಾಪಾಡಿರುವ ವಿಡಿಯೋ ಭಾರಿ ವೈರಲ್ ಆಗಿದೆ. ಸೀನ್ ನಂಬರ್ 3, ಕೊಚ್ಚಿ ಹೋದ ಸೇತುವೆಗಳು. ಮೇಘಸ್ಫೋಟದಿಂದಾಗಿ ದೇವಭೂಮಿ ಉತ್ತರಾಖಂಡದಲ್ಲಿ ನದಿಗಳು ಧುಮ್ಮಿಕ್ಕಿ ಹರಿಯುತ್ತಿವೆ. ರಾಮಗಂಗಾ, ಕೋಸಿ, ಚಂದ್ರಭಾಗ, ಗೌಲಾ, ಚಲ್ತಿ ಸೇರಿದಂತೆ ಅನೇಕ ನದಿಗಳು ಭೋರ್ಗರೆಯುತ್ತಿವೆ. ಹೀಗಾಗಿ ಹಲವು ಸೇತುವೆಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. ಇದರಿಂದ ದೇವಭೂಮಿ ಉತ್ತರಾಖಂಡದ ಹಲವು ಪ್ರದೇಶಗಳ ಸಂಪರ್ಕ ಕಡಿತಗೊಂಡಿದೆ. ಸೀನ್ ನಂಬರ್ 4, ಕುಸಿಯುತ್ತಿವೆ ಸೇತುವೆಗಳು. ನಾವು ನಿಂತಿರೋ ನೆಲವೇ ಕುಸಿದ್ರೆ ಅದಕ್ಕೆ ಯಾರು ಹೊಣೆ ಅಲ್ವೇ? ಆದ್ರೆ ಉತ್ತರಾಖಂಡದಲ್ಲಿ ಬರೀ ಭೂಕುಸಿತಗಳಷ್ಟೇ ಅಲ್ಲ, ಸೇತುವೆಗಳು ಕೂಡ ಕುಸಿದು ಹೋಗ್ತಾ ಇವೆ. ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಸೇತುವೆ ಅದು ಹೇಗೆ ನೋಡುತ್ತಿದ್ದಂತೆ ಕುಸಿದು ಬೀಳುತ್ತಿದೆ ಅನ್ನೋದನ್ನ ನೀವೇ ನೋಡಿ. ಇದು ಗೌಲಾ ನದಿಯಲ್ಲಿ ನಿರ್ಮಿಸಿದ ಸೇತುವೆ. ಆದ್ರೆ ನೀರಿನ ರಭಸಕ್ಕೆ ಸೇತುವೆ ಹಾಳಾಗಿದೆ. ಮಳೆ ನೀರು ತುಂಬಿ ಹರಿಯುತ್ತಿರೋದ್ರಿಂದ ಇದ್ದಕ್ಕಿದ್ದಂತೆ ಬ್ರಿಡ್ಜ್ ಕುಸಿಯುತ್ತಿತ್ತು. ಇದೇ ಟೈಮ್ಗೆ ಮತ್ತೊಂದು ಬದಿಯಿಂದ ಬೈಕ್ ಸವಾರನೊಬ್ಬ ಬರ್ತಾ ಇದ್ದ. ಆದ್ರೆ ಸೇತುವೆಯ ಈ ಬದಿಯಲ್ಲಿದ್ದ ಸ್ಥಳೀಯರು ಬೈಕ್ ಸವಾರನಿಗೆ ಮುಂದಕ್ಕೆ ಬರಬೇಡ ಅಂತ ಹೇಳಿ ಕೂಗಿ ಹೇಳ್ತಾ ಇದ್ರು. ಇದರಿಂದ ಇಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಆದ್ರೆ ಬ್ರಿಡ್ಜ್ ಕುಸಿಯೋ ದೃಶ್ಯವನ್ನ ನೋಡಿದ ಜನರ ಎದೆಯಲ್ಲಿ ನಡುಕ ಶುರುವಾಗಿದೆ. ಸೀನ್ ನಂಬರ್ 5, ಕುಸಿಯುತ್ತಿವೆ ಬೆಟ್ಟ ಗುಡ್ಡಗಳು. ಉತ್ತರಾಖಂಡ ಬೆಟ್ಟ ಗುಡ್ಡಗಳಿಂದ ಕೂಡಿದ ರಾಜ್ಯ. ಆದ್ರೀಗ ರಕ್ಕಸ ಮಳೆಗೆ ಈ ರಾಜ್ಯದ ಹಲವೆಡೆ ಬೆಟ್ಟ ಗುಡ್ಡಗಳು ಕುಸಿಯುತ್ತಿವೆ. ಹೀಗಾಗಿ ಬೆಟ್ಟ ಗುಡ್ಡಗಳ ತಪ್ಪಲಲ್ಲಿ ವಾಸಿಸುತ್ತಿರುವ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಗುತ್ತಿದೆ. ಗುಡ್ಡಗಳ ಮಣ್ಣು ಕುಸಿಯುತ್ತಿರುವುದರಿಂದ ರಸ್ತೆಗಳು ಬಂದ್ ಆಗಿವೆ. ಸೀನ್ ನಂಬರ್ 6, ನೈನಾದೇವಿ ಮಂದಿರಕ್ಕೂ ನುಗ್ಗಿದ ನೀರು. ಉತ್ತರಾಖಂಡದಲ್ಲಿ ಹಲವು ಪ್ರಸಿದ್ಧ ದೇವಾಲಯಗಳಿವೆ. ಹೀಗಾಗಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಆದ್ರೀಗ ಉತ್ತರಾಖಂಡದ ಹಲವು ದೇವಾಲಯಗಳಿಗೆ ಜಲಕಂಟಕ ಎದುರಾಗಿದೆ. ಇಲ್ಲಿನ ನೈನಾದೇವಿ ದೇವಸ್ಥಾನ ನೀರಿನಿಂದ ಆವೃತವಾಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಭೂಕುಸಿತದಿಂದಾಗಿ ನೈನಿತಾಲ್ಗೆ ಬಂದಿದ್ದ ಪ್ರವಾಸಿಗರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ರಾಮನಗರ ಮಾರ್ಗದ ಲೆಮ್ಟ್ರಿ ರೆಸಾರ್ಟ್ನಲ್ಲಿ 100ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ. ಅವರನ್ನು ರಕ್ಷಿಸಲು ಪ್ರಯತ್ನಿಸಲಾಗುತ್ತಿದೆ. ಸೀನ್ ನಂಬರ್ 7, ಕೇದಾರನಾಥ ಬದ್ರಿನಾಥನಿಗೂ ಜಲಸಂಕಷ್ಟ. 2013ರಲ್ಲಿ ಕೇದಾರನಾಥನ ಕ್ಷೇತ್ರದಲ್ಲಿ ಭಾರಿ ಜಲಪ್ರಳಯ ಏರ್ಪಟ್ಟಿತ್ತು. ಹೀಗಾಗಿ ಸದ್ಯ ದೇವಭೂಮಿ ಉತ್ತರಾಖಂಡದಲ್ಲಿ ಸೃಷ್ಟಿಯಾಗಿರುವ ಪ್ರವಾಹವನ್ನು ನೋಡಿದ್ರೆ ಕೇದಾರನಾಥ ಮತ್ತು ಬದ್ರಿನಾಥ ದೇಗುಲಗಳಿಗೆ ಪ್ರವಾಹದ ಎಫೆಕ್ಟ್ ತಟ್ಟುತ್ತಾ ಅನ್ನುವ ಅನುಮಾನಗಳು ಮೂಡುತ್ತಿವೆ. ಆದರೆ ಕೇದಾರನಾಥನ ಸನ್ನಿಧಾನದಲ್ಲಿ ಅಂತಹ ಯಾವುದೇ ಎಫೆಕ್ಟ್ ಆಗಿಲ್ಲ. ಹೀಗಾಗಿ ಕಳೆದ ಮಂಗಳವಾರ ಕೇದಾರನಾಥನ ಕ್ಷೇತ್ರದಲ್ಲಿ 2000ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಕೇದಾರನಾಥ ಮತ್ತು ಬದ್ರಿನಾಥ ಶ್ರೀ ಕ್ಷೇತ್ರಗಳಲ್ಲಿ ಭರ್ಜರಿ ಮಳೆಯಾಗದಿದ್ರೂ ಮಳೆಯ ಎಫೆಕ್ಟ್ಗೆ ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ, ಚಾರ್ಧಾಮ್ ಯಾತ್ರೆಗಳನ್ನು ರದ್ದುಗೊಳಿಸಲಾಗಿದೆ. ಚಾರ್ಧಾಮ್ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳು ಹರಿದ್ವಾರ, ಋಷಿಕೇಶ್, ಶ್ರೀನಗರ, ತೆಹರಿ, ಉತ್ತರಕಾಶಿ, ರುದ್ರಪ್ರಯಾಗ್, ಗುಪ್ತಕಾಶಿ, ಉಖಿಮಠ, ಕರ್ಣಪ್ರಯಾಗ್, ಜೋಶಿಮಠ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಸುರಕ್ಷಿತವಾಗಿ ತಂಗಿದ್ದು ಮಳೆ ನಿಯಂತ್ರಣಕ್ಕೆ ಬರುವವರೆಗೆ ಅವರು ಇದ್ದಲ್ಲೇ ಇರಬೇಕು ಎಂದು ಉತ್ತರಾಖಂಡ್ ಸಿಎಂ ಕೋರಿದ್ದಾರೆ. ಸೀನ್ ನಂಬರ್ 8, ಕೊಚ್ಚಿ ಹೋದ ರೈಲ್ವೆ ಹಳೆ. ಭಾರಿ ಮಳೆಯಿಂದಾಗಿ ನೈನಿತಾಲ್ನ ರಸ್ತೆ ಮಾರ್ಗಗಳು ಬಂದ್ ಆಗಿವೆ. ಇದರಿಂದ ನೈನಿತಾಲ್ಗೆ ಹೊರಜಗತ್ತಿನ ಸಂಪರ್ಕ ಕಟ್ಟಾಗಿದೆ. ಇನ್ನು ಹೌದವಾಲಿ ನೈನಿತಾಲ್ ಬಳಿಯ ಕಥಾಗೋಡಂನಲ್ಲಿ ರೈಲ್ವೆ ಟ್ರ್ಯಾಕ್ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದರಿಂದ ಈ ಮಾರ್ಗದಲ್ಲಿ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ.
ನೈನಿತಾಲ್ ಸೇರಿದಂತೆ ಇತರ ಪ್ರದೇಶಗಳಲ್ಲಿ ರಸ್ತೆ ಬೀದಿಗಳು ಸೇತುವೆಗಳು ಮತ್ತು ರೈಲ್ವೆ ಹಳಿಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. ಮಳೆಗೆ ಬೆಚ್ಚಿಬಿದ್ದಿರುವ ಜನ ಸಾಮಾನ್ಯರು ತಮ್ಮ ಮನೆಗಳ ಮಹಡಿಗಳನ್ನು ಹತ್ತಿ ನೆರವು ನೀಡುವಂತೆ ಕಿರುಚಾಡುತ್ತಿದ್ದಾರೆ. ಸೀನ್ ನಂಬರ್ 9. ಭರದಿಂದ ಸಾಕ್ತಾ ಇದೆ ರಕ್ಷಣಾ ಕಾರ್ಯ. ಉತ್ತರಾಖಂಡ್ನಲ್ಲಿ ಜಲಪ್ರಳಯವೇ ಸಂಭವಿಸುತ್ತಿದೆ. ಭಾರೀ ಮಳೆಯ ಅಬ್ಬರಕ್ಕೆ ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು 47 ಮಂದಿ ಸಾವನ್ನಪ್ಪಿದ್ದಾರೆ. ನೈನಿತಾಲ್ ಜಿಲ್ಲೆಯಲ್ಲಂತೂ ಜನ ತತ್ತರಿಸಿ ಹೋಗಿದ್ದಾರೆ. ಇಡೀ ನಗರವೇ ಜಲಾವೃತವಾಗಿದ್ದು ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಜನ ಈಜಿ ದಡ ಸೇರುತ್ತಿದ್ದಾರೆ. ಸ್ಥಳದಲ್ಲಿ ಬೀಡು ಬಿಟ್ಟಿರುವ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹೆಲಿಕಾಪ್ಟರ್ ಮೂಲಕ ನೂರಾರು ಜನರ ರಕ್ಷಣೆ ಮಾಡಿದೆ. ಉತ್ತರಾಖಂಡ್ ದೇವಭೂಮಿ ಅಂತಲೇ ಫೇಮಸ್. ಪ್ರತಿ ವರ್ಷ ಉತ್ತರಾಖಂಡದಲ್ಲಿ ಸಂಭವಿಸುವ ಪ್ರವಾಹಕ್ಕೆ ಯಾತ್ರಾರ್ಥಿಗಳು ನಲುಗಿ ಹೋಗ್ತಿದ್ದಾರೆ. ಆದರೆ ಈ ಸಲ ಪ್ರತಿ ವರ್ಷಕ್ಕಿಂತ ಒಂದು ಸ್ವಲ್ಪ ಹೆಚ್ಚೆ ಅನಾಹುತಗಳು ಸಂಭವಿಸುತ್ತಿವೆ. ಹಾಗಾದರೆ ದೇವಭೂಮಿಯಲ್ಲಿ 2013 ಆ ಜಲಪ್ರಳಯ ಮರುಕಳಿಸುತ್ತ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇವಭೂಮಿ ಉತ್ತರಾಖಂಡ್ ಬೆಟ್ಟಗುಡ್ಡಗಳಿಂದ ಕೂಡಿದ ಉತ್ತರಾಖಂಡ್ನಲ್ಲಿ ಸಾಮಾನ್ಯ ಮಳೆ ಬಂದರೂ ಬೆಟ್ಟಗುಡ್ಡಗಳು ಕುಸಿತವೆ. ಅಂಥದ್ರಲ್ಲಿ ಭಾರಿ ಮಳೆಯಾದರೆ ಪ್ರಕೃತಿಯ ರೌದ್ರಾವತಾರ ಕಣ್ಣಿಗೆ ರಾಚುತ್ತೆ. ಕಳೆದ ಸೋಮವಾರ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟವಾಗಿದ್ದು ವರುಣಾಸುರ ಅಬ್ಬರಿಸಿ ಬೊಬ್ಬಿರಿದ್ದಾನೆ. ಇದರಿಂದ ನೈನಿತಾಲ್ ಪಟ್ಟಣದ ರಸ್ತೆಗಳು ನದಿಗಳಂತಾಗಿದ್ವು. ಇದರಿಂದ ಅಂಗಡಿ ಮುಂಗಟ್ಟುಗಳು ಮತ್ತು ಕಚೇರಿಗಳಲ್ಲಿದ್ದ ಜನ ಒಳಗೆ ಲಾಕ್ ಆಗಿದ್ರು. ಆಗ ಕೂಡಲೇ ಸ್ಥಳಕ್ಕೆ ಬಂದ ರಕ್ಷಣಾ ಸಿಬ್ಬಂದಿ ಹರಸಾಹಸಪಟ್ಟು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋದರು. ಪ್ರವಾಹದ ಮಧ್ಯೆ ಸಿಲುಕಿತ್ತು ಒಂಟಿ ಆನೆ. ಇಲ್ಲಿ ನೋಡಿ, ಸುತ್ತಲೂ ಪ್ರವಾಹದ ನೀರು. ಇದರ ಮಧ್ಯೆ ಒಂಟಿ ಆನೆಯೊಂದು ದಿಕ್ಕೆ ತೋಚದೆ ನಿಂತಿತ್ತು. ಗೌಲಾ ನದಿ ಪ್ರವಾಹದಿಂದ ಹೇಗೆ ಪಾರಾಗಬೇಕು ಅನ್ನೋದು ಗೊತ್ತಾಗದೆ ಕಂಗಾಲಾಗಿ ಹೋಗಿತ್ತು. ಈ ದೃಶ್ಯವನ್ನು ಕಂಡ ಕೆಲ ಸ್ಥಳೀಯರು ಅರಣ್ಯ ಇಲಾಖಾ ಸಿಬ್ಬಂದಿಗೆ ತಿಳಿಸಿದ್ರು. ಇದರಿಂದ ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖಾ ಸಿಬ್ಬಂದಿ ಆನೆಯನ್ನು ಸುರಕ್ಷಿತವಾಗಿ ಕಾಡಿಗಟ್ಟಿದ್ದಾರೆ. ಪ್ರವಾಸದಲ್ಲಿರೋ 60 ಮಂದಿ ಕನ್ನಡಿಗರು ಸೇಫ್. ಇನ್ನು ಉತ್ತರಾಖಂಡ್ ಜಲಪ್ರಳಯದಲ್ಲಿ ಸಿಲುಕಿ 47 ಹೆಚ್ಚು ಮಂದಿ ಉಸಿರು ಚೆಲ್ಲಿದ್ದಾರೆ. 100 ಜನ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಇದರ ಮಧ್ಯೆ ರಾಜ್ಯದ 7 ಮಂದಿ ಸುರಕ್ಷಿತವಾಗಿದ್ದಾರೆ. ಬೆಂಗಳೂರಿನ 3, ಉಡುಪಿ ಹಾಗೂ ವಿಜಯಪುರ ಜಿಲ್ಲೆಯ 2 ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಇದರಿಂದಾಗಿ ಹೆತ್ತವರಲ್ಲಿ ಆತಂಕ ಮೂಡಿತ್ತು. ಇದೀಗ ಎಲ್ಲರೂ ಸುರಕ್ಷಿತವಾಗಿರುವುದಾಗಿ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನಿಂದ ಪ್ರವಾಸಕ್ಕೆ ಅಂತ ಹೋಗಿದ್ದ 60 ಮಂದಿ ಸಹ ಸೇಫ್ ಆಗಿದ್ದಾರೆ. ಎರಡು ಆ ಜಲಪ್ರಳಯ ಮರುಕಳಿಸುತ್ತ 2013 ಉತ್ತರಾಖಂಡ್ನಲ್ಲಿ ರಣಭೀಕರ ಜಲಪ್ರಳಯ ಏರ್ಪಟ್ಟಿತ್ತು. ಜೂನ್ 14-17 ಸುರಿದ ಕುಂಭದ್ರೋಣ ಮಹಾಮಳೆ ರೌದ್ರಾವತಾರ ತೋರಿಸಿತ್ತು. ದಿಢೀರ್ ಸುರಿದ ಮಹಾಮಳೆಗೆ ನದಿಗಳು ಉಕ್ಕಿ ಹರಿದಿದ್ವು. ನದಿ ಪಾತ್ರದಲ್ಲಿರೋ ಮನೆ ಮಠ ವಾಹನಗಳನ್ನು ಆಹುತಿ ಪಡೆದುಕೊಂಡಿತ್ತು. ಇದಷ್ಟೇ ಅಲ್ಲ, ಕಂಡು ಕಂಡಲ್ಲಿ ಬೆಟ್ಟಗುಡ್ಡಗಳು ಕುಸಿಯುತ್ತಿದ್ವು. ನಿಂತ ನೆಲ ಬಾಯ್ಬಿಡುತ್ತಿತ್ತು. ಮಳೆ ಪ್ರವಾಹದ ಹೊಡೆತಕ್ಕೆ 100 ಮಂದಿ ಬಲಿಯಾದರೆ ಬೆಟ್ಟಗುಡ್ಡಗಳ ಕುಸಿತದಿಂದ ಇನ್ನೂ ಹಲವರು ಉಸಿರು ಚೆಲ್ಲಿದ್ರು. ಆ ದೃಶ್ಯಗಳನ್ನು ನೋಡಿದ್ರೆ ಇಂದಿಗೂ ಎಂಥವರ ಎದೆಯಲ್ಲೂ ನಡುಕ ಶುರುವಾಗೋದು ಗ್ಯಾರಂಟಿ. ನಿಮಗೆ ಗೊತ್ತಿರಲಿ, 2013 ದೇವಭೂಮಿ ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಜಲಪ್ರಳಯಕ್ಕೆ 11,000 ಹೆಚ್ಚು ಮಂದಿ ಕೇದಾರನಾಥ ಶ್ರೀಕ್ಷೇತ್ರದಲ್ಲಿ ಸಿಲುಕೊಂಡಿದ್ರು. ಪ್ರಕೃತಿಯ ವಿಕೋಪದಲ್ಲಿ ಜೀವನ್ಮರಣ ಹೋರಾಟ ನಡೆಸಿದ್ರು. 100 ಮನೆಗಳು ಕೊಚ್ಚೋಗಿದ್ವು. ಕೇದಾರನಾಥ ದೇವಾಲಯ ಉಳಿದ್ರೂ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಒಂದು ಅಂದಾಜಿನ ಪ್ರಕಾರ 2013 ಏಪ್ರಿಲ್ನಿಂದ ಜುಲೈ ಅಂತ್ಯದವರೆಗೂ ಉತ್ತರಾಖಂಡ್ನಲ್ಲಿ 1,100 ಹೆಚ್ಚು ಮಂದಿ ಪ್ರವಾಹ ಮತ್ತು ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಜೀವ ಬಿಟ್ಟಿದ್ರು. 1,00,000 ಹೆಚ್ಚು ಮನೆಗಳು ಹಾನಿಗೊಂಡಿದ್ವು. ಆದರೆ ಉತ್ತರಾಖಂಡ್ ಸರ್ಕಾರ ರಿಲೀಸ್ ಮಾಡಿದ್ದ ವರದಿಯಂತೆ ಆ ವರ್ಷ ಅಲ್ಲಿ 380 ಜನ ಸತ್ತಿದ್ದು 5,474 ಮಂದಿ ನಾಪತ್ತೆಯಾಗಿದ್ದಾರೆ. ಆದರೆ ಲೆಕ್ಕಕ್ಕೆ ಸಿಗದವರ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಅಂತ ಅಂದಾಜಿಸಲಾಗಿದೆ.
ಆದ್ರೀಗ ಉತ್ತರಾಖಂಡದಲ್ಲಿ ಮತ್ತೆ ಮಹಾಮಳೆ ಅಬ್ಬರಿಸುತ್ತಿದ್ದು 2013ರ ಆ ಕರಾಳ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಭೀತಿ ಶುರುವಾಗಿದೆ ಯಾಕಂದ್ರೆ ಉತ್ತರಾಖಂಡನ ಬದ್ರಿನಾಥ್ ಮತ್ತು ಗಂಗೋತ್ರಿಯಲ್ಲಿ 600 ಮಿಲಿಮೀಟರ್ ಮಳೆ ಸುರಿದಿದೆ ನೈನಿತಾಲ್ನಲ್ಲಿ ದಾಖಲೆಯ 530 ಮಿಲಿಮೀಟರ್ ಮಳೆಯಾಗಿದೆ ನೈನಿತಾಲ್ನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕೇವಲ 60 ಮಿಲಿಮೀಟರ್ ಮಳೆಯಾಗ್ತಿತ್ತು ಆದ್ರೀಗ ನೈನಿತಾಲ್ನಲ್ಲಿ ಅಕ್ಟೋಬರ್ ಮಳೆ 64 ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದೆ ಹೀಗಾಗಿ ಉತ್ತರಾಖಂಡದಲ್ಲಿ 106 ಹಳ್ಳಿಗಳು ಜಲಾವೃತಗೊಂಡಿವೆ 231 ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ ಎನ್ಡಿಆರ್ಎಸ್ ಎಸ್ಡಿಆರ್ಎಫ್ ಮತ್ತು ಭದ್ರತಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಳುಗಿವೆ 3 ಹೆಲಿಕಾಪ್ಟರ್ಗಳಿಂದ ರಕ್ಷಣಾ ಕಾರ್ಯ ನಡೆಯತಾ ಇದೆ ಇನ್ನು ಕೇಂದ್ರ ಸರ್ಕಾರ ಕೂಡ ಉತ್ತರಾಖಂಡ ಸರ್ಕಾರದ ಬೆನ್ನಿಗೆ ನಿಂತಿದ್ದು ರಕ್ಷಣಾ ಕಾರ್ಯಕ್ಕೆ ಎಲ್ಲಾ ರೀತಿಯ ನೆರವು ನೀಡೋದಾಗಿ ಹೇಳಿದೆ ಇನ್ನು ಮಹಾಮಳೆ ಉತ್ತರಾಖಂಡನಷ್ಟೇ ಟಾರ್ಗೆಟ್ ಮಾಡಿಲ್ಲ ದೇವರನಾಡು ಕೇರಳದಲ್ಲೂ ಅಬ್ಬರಿಸಿ ಬೊಬ್ಬರಿತಾ ಇದೆ 3-4 ದಿನದಿಂದ ಸುರಿಯುತ್ತಿರುವ ರಣಮಳೆಗೆ ಸಾವಿನ ಸಂಖ್ಯೆ 27 ಕ್ಕೇರಿದ್ದು ಇನ್ನು 3 ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದಕ್ಕೆ ಸೇರಿದಂತೆ ಹಲವು ಡ್ಯಾಮ್ಗಳಿಂದ ಭಾರಿ ಪ್ರಮಾಣದ ನೀರು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ ಅರಬ್ಬಿ ಸಮುದ್ರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಉಂಟಾದ ವೈಪರೀತ್ಯದಿಂದಾಗಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ 16 ಜಿಲ್ಲೆಗಳಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ ಅಕ್ಟೋಬರ್ 24 ರವರೆಗೂ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ